ಸುಜ್ಞಾನ ಯೂಟ್ಯೂಬ್ ಚಾನಲಿನ ಲೇಟೆಸ್ಟ್ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಲೇಟೆಸ್ಟ್ ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಪಡೆಯಲು ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆತ್ಮೀಯ ವೀಕ್ಷಕರೇ ಸುಜ್ಞಾನ ಚಾನಲಿನ ಸ್ಪೆಷಲ್ ರಿಪೋರ್ಟ್ ಸೆಗ್ಮೆಂಟ್ಗೆ ನಿಮಗೆಲ್ಲ ಸ್ವಾಗತ ಈ ಜಗತ್ತು ಸೃಷ್ಟಿಯಾಗಿ ಕೋಟ್ಯಾಂತರ ವರ್ಷಗಳೇ ಕಳೆದೋಗಿದೆ ಅನ್ನೋದು ನಮಗೆಲ್ಲ ಗೊತ್ತಿರೋ ವಿಷಯ ಭೂಮಿ ಮೇಲೆ ಇವತ್ತು ಇರತಕ್ಕಂಥ ಜೀವಿಗಳು ಜೀವಂತವಾಗಿವೆ ಅಂದರೆ ಅದಕ್ಕೆ ಕಾರಣ ಸೂರ್ಯ ಯಾವ ರೀತಿ ನೀರು ಗಾಳಿ ಸಿಗಲಿಲ್ಲ ಅಂತ ಹೇಳಿದ್ರೆ ಜೀವಿಗಳು ಉಳಿಯೋದಿಲ್ವೋ ಅದೇ ರೀತಿ ಸೂರ್ಯನ ಬೆಳಕು ಸಿಗಲಿಲ್ಲ ಅಂದರೆ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಮನುಷ್ಯ ಆಗಿ ಬುದ್ಧಿವಂತ ಆದಾಗ್ಲಿಂದ ಹಿಡಿದು ನಮ್ಮ ಸೌರಮಂಡಲದ ಎಷ್ಟೋ ಕುತೂಹಲಕಾರಿ ಅಂಶಗಳಿಗೆ ಉತ್ತರವನ್ನು ಹುಡುಕ್ತಾ ಇದ್ದಾನೆ ಆದರೆ ಇದುವರೆಗೂ ಕಂಪ್ಲೀಟಾಗಿ ಅದಕ್ಕೆ ಉತ್ತರಗಳು ಸಿಕ್ಕಿಲ್ಲ ನಮ್ಮ ಸೌರಮಂಡಲದ ಶಕ್ತಿ ಕೇಂದ್ರ ಅಂದರೆ ಅದು ಸೂರ್ಯ ನಮಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯ ಒಂದು ಬರ್ನಿಂಗ್ ಸ್ಟಾರ್ ಅದರ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ಸೂರ್ಯನ ಮೇಲ್ಮೈ ಸರ್ಫೇಸಲ್ಲಿ ಟೆಂಪರೇಚರ್ ಆರು ಸಾವಿರ ಡಿಗ್ರಿ ಸೆಲ್ಶಿಯಸ್ ಇರುತ್ತೆ ಆದರೆ ಅದರ ಎಕ್ಸ್ಟೆಂಡೆಡ್ ಲೇಯರ್ ಆಗಿರ್ತಕ್ಕಂಥ ಫೋಟೋಸ್ಪಿಯರ್ ಅಥವಾ ಕೊರೋನಾ ನಮ್ಮ ಭೂಮಿಯಲ್ಲಿ ನಾವು ಯಾವ ರೀತಿ ಕರಿತೀವಿ ಅಟ್ಮಾಸ್ಫಿಯರ್ ಅಂತ ಹೇಳಿ ಅದೇ ರೀತಿ ಸೂರ್ಯನ ಅಟ್ಮಾಸ್ಫಿಯರನ್ನು ಕೊರೋನಾ ಅಂತ ಕರೀತಾರೆ ಇಲ್ಲಿ ಟೆಂಪರೇಚರ್ ಏನಿಲ್ಲ ಅಂದರೂ ಸುಮಾರು ಹದಿನಾರು ಲಕ್ಷ ಡಿಗ್ರಿ ಸೆಲ್ಶಿಯಸ್ ಇರುತ್ತೆ ಸರ್ಫೇಸಲ್ಲಿ ಇಲ್ಲೇ ಇರತಕ್ಕಂಥ ಟೆಂಪರೇಚರ್ ಯಾವ ರೀತಿ ಕರೋನಾದಲ್ಲಿ ಕ್ರಿಯೇಟ್ ಆಗಿದೆ ಇದು ಈ ಒಂದು ಪ್ರಶ್ನೆ ಇದುವರೆಗೂ ಉತ್ತರ ಸಿಗದೇ ಇರತಕ್ಕಂಥ ಪ್ರಶ್ನೆ ಈ ಒಂದು ಪ್ರಶ್ನೆಗೆ ಸೂರ್ಯನಿಗೆ ತುಂಬ ಹತ್ತಿರವಾಗಿ ವಾಸ ಮಾಡ್ತಿರ್ತಕ್ಕಂಥ ನಾವು ಕಂಡುಕೊಳ್ಳೇಬೇಕಾಗಿದೆ ಯಾಕಂದರೆ ಈ ಒಂದು ಕರೋನಾಯಿಂದ ಸೌರ ಮಾರುತಗಳು ಹೊರಹೊಮ್ಮತವೆ ಅಥವಾ ಸೋಲಾರ್ ವಿಂಡ್ಸ್ ಅಂತ ಏನು ಕರಿತೀವಿ ಇದು ಕ್ರಿಯೇಟ್ ಆಗೋದೇ ಕೊರೋನಾದಲ್ಲಿ ಈ ಸೋಲಾರ್ ವಿಂಡ್ಸ್ ನಮ್ಮ ಭೂಮಿಯನ್ನು ನಮ್ಮ ಭೂಮಿಯ ಮ್ಯಾಗ್ನೆಟಿಕ್ ಫೀಲ್ಡನ್ನು ಹಾಳು ಮಾಡ್ತವೆ ಹೀಗೆ ಮಾಡೋದ್ರಿಂದ ನಮ್ಮ ಭೂಮಿಯ ಆರ್ಬಿಟಿಗೆ ತೊಂದರೆ ಆಗುತ್ತೆ ಈ ಒಂದು ಕಾರಣದಿಂದಲೇ ನಾವು ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಕಂಡ್ಕೋಬೇಕಾಗಿದೆ ಅದೇ ರೀತಿ ನಮ್ಮ ಸೂರ್ಯನ ಮೇಲ್ಮೈಯನ್ನು ಸ್ಟಡಿ ಮಾಡೋದರಿಂದ ನಮ್ಮ ಯೂನಿವರ್ಸಲ್ಲಿ ಇರತಕ್ಕಂಥ ಎಷ್ಟೋ ಕೋಟ್ಯಾಂತರ ಸ್ಟಾರ್ಸ್ಗಳನ್ನು ಅರ್ಥ ಮಾಡ್ಕೋಬೋದು ಇದನ್ನೆಲ್ಲ ಸ್ಟಡಿ ಮಾಡೋದ್ರಿಂದ ಲೈಫ್ ಅನ್ನೋದು ಯಾವ ರೀತಿ ಕ್ರಿಯೇಟ್ ಆಗುತ್ತೆ ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಸಿಗುತ್ತೆ ಈ ಎಲ್ಲ ಕುತೂಹಲಗಳಿಗೂ ಉತ್ತರವನ್ನು ಕೊಡಬೇಕು ಅನ್ನೋ ಸಲುವಾಗಿ ಇತ್ತೀಚೆಗಷ್ಟೇ ಯುನೈಟೆಡ್ ಸ್ಟೇಟ್ಸ್ನ ನಾಸಾ ಪಾರ್ಕರ್ ಸೋಲಾರ್ ಪ್ರೋಬ್ ಅನ್ನೋ ಒಂದು ಸ್ಯಾಟಲೈಟನ್ನು ಲಾಂಚ್ ಮಾಡಿದೆ ಈ ಒಂದು ಪ್ರೋಗ್ರಾಮಿನ ಮೇನ್ ಮಿಷನ್ ಬಂದು ಸೂರ್ಯನ ಮೇಲ್ಮೈಯನ್ನು ಸ್ಟಡಿ ಮಾಡೋದು ಎರಡು ಸಾವಿರದ ಹದಿನೆಂಟು ಆಗಸ್ಟ್ನಲ್ಲಿ ಲಾಂಚ್ ಆಗಿರ್ತಕ್ಕಂಥ ಈ ಒಂದು ಪಾರ್ಕರ್ ಸೋಲಾರ್ ಪ್ರೋಬ್ ಸೂರ್ಯನ ಮೇಲ್ಮೈಯನ್ನು ರೀಚ್ ಆಗೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಈ ಪಾರ್ಕರ್ ಸೋಲಾರ್ ಪ್ರೋಬ್ ರೆಡಿಯಾದದ್ದು ಯುನೈಟೆಡ್ ಸ್ಟೇಟ್ಸ್ನ ಜಾನ್ಸ್ ಹಾಪ್ಕಿನ್ಸ್ ಅಪ್ಲೈಡ್ ಫಿಸಿಕ್ಸ್ ಲ್ಯಾಬೊರೆಟರಿಯಲ್ಲಿ ಸೂರ್ಯನ ಮೇಲ್ಮೈ ಹತ್ತಿರಕ್ಕೆ ಇದು ಹೋದ ನಂತರ ಇದನ್ನು ಪೊಸಿಷನ್ ಮಾಡೋದು ಅರುವತ್ತೆರಡು ಲಕ್ಷ ಕಿಲೋಮೀಟರ್ ಅಂತರದಲ್ಲಿ ಸೂರ್ಯನ ಮೇಲ್ಮೈಯಿಂದ ಅರುವತ್ತೆರಡು ಲಕ್ಷ ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಸ್ಯಾಟಲೈಟನ್ನು ಮೌಂಟ್ ಮಾಡ್ತಾರೆ ಆ ನಂತರ ಈ ಸ್ಯಾಟಲೈಟ್ ಸೂರ್ಯನ ಸುತ್ತ ಆರ್ಬಿಟಿಂಗ್ ಮಾಡ್ತಾ ಇನ್ಫಾರ್ಮೇಷನ್ಸನ್ನು ಕೊಡುತ್ತೆ ಇದನ್ನೆಲ್ಲ ಮೇಲೆ ನಿಮಗೆ ಕುತೂಹಲ ಆಗ್ತಿರ್ಬೋದು ಇಷ್ಟೊಂದು ಹೈ ಟೆಂಪರೇಚರನ್ನು ಈ ಸ್ಯಾಟಲೈಟ್ ಯಾವ ರೀತಿ ತಡ್ಕೊಳ್ಳುತ್ತೆ ಯಾವುದೇ ಮೆಟಲ್ ಆದರೂ ಸರಿ ಹೀಟ್ ಮಾಡಿದ ತಕ್ಷಣ ಮೆಲ್ಟ್ ಆಗಬೇಕು ಅಂಥದ್ರಲ್ಲಿ ಅಷ್ಟೊಂದು ಸಾವಿರಾರು ಡಿಗ್ರಿ ಸೆಲ್ಷಿಯಸ್ ಇರತಕ್ಕಂಥ ಸೂರ್ಯನ ಹತ್ರ ಹೋದರೆ ಈ ಸ್ಯಾಟಲೈಟ್ ಉಳಿಯುತ್ತಾ ಈ ರೀತಿಯ ಪ್ರಶ್ನೆಗಳಿಗೆಲ್ಲ ಉತ್ತರ ಈ ಸ್ಯಾಟಲೈಟನ್ನು ರೆಡಿ ಮಾಡೋದಕ್ಕೆ ಯೂಸ್ ಮಾಡಿರ್ತಕ್ಕಂಥ ಮೆಟಲ್ ಆ ಮೆಟಲ್ ಬಂದು ಕಾರ್ಬನ್ ಕಾರ್ಬನ್ ಕಾಂಪೋಸಿಟ್ ಮೆಟಲ್ ಅಂತ ಕರೀತಾರೆ ನಾನು ಆಗಲೇ ಹೇಳಿದ್ದೆ ನಿಮಗೆ ಸನ್ ಸರ್ಫೇಸಿಂದ ಅರವತ್ತೆರಡು ಸಾವಿರ ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಯಾಟಲೈಟನ್ನು ಪ್ಲೇಸ್ ಮಾಡ್ತಾರೆ ಅಂತ ಆ ಪಾಯಿಂಟಲ್ಲಿ ಟೆಂಪರೇಚರ್ ಏನಿಲ್ಲ ಅಂತ ಹೇಳಿದ್ರು ಐದು ಲಕ್ಷ ಡಿಗ್ರಿ ಸೆಲ್ಶಿಯಸ್ ಇರುತ್ತೆ ಈ ಸ್ಯಾಟಲೈಟನ್ನು ರೆಡಿ ಮಾಡೋದಕ್ಕೆ ಬಳಸಿರತಕ್ಕಂಥ ಕಾರ್ಬನ್ ಕಾಂಪೋಸಿಟ್ ಮೆಟಲ್ ಇಷ್ಟು ಟೆಂಪರೇಚರನ್ನು ವಿತ್ಸ್ಟ್ಯಾಂಡ್ ಮಾಡುತ್ತೆ ಈ ಸ್ಯಾಟಲೈಟ್ನ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಕೂಲೆಂಟ್ ಸಿಸ್ಟಮ್ನಲ್ಲಿ ವಾಟರನ್ನು ಯೂಸ್ ಮಾಡಿದ್ದಾರೆ ಅಷ್ಟು ಹೈ ಟೆಂಪರೇಚರಲ್ಲಿ ಹೀಟನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಕೂಲಿಂಗ್ ಸಿಸ್ಟಮ್ ಬೇಕೇ ಬೇಕು ಆ ಕೂಲಿಂಗ್ ಸಿಸ್ಟಮ್ನಲ್ಲಿ ವಾಟರನ್ನು ಕೂಲೆಂಟಾಗಿ ಬಳಸಿದ್ದಾರೆ ಈ ಸ್ಯಾಟಲೈಟನ್ನು ಲಾಂಚ್ ಮಾಡೋದಕ್ಕೆ ಯೂಸ್ ಮಾಡಿರ್ತಕ್ಕಂಥ ಲಾಂಚಿಂಗ್ ವೆಹಿಕಲ್ ಡೆಲ್ಟಾ ಫೋರ್ ಸೂರ್ಯನ ಹತ್ತಿರಕ್ಕೆ ಇದು ರೀಚ್ ಆಗೋದಕ್ಕೆ ತಗೊಳ್ತಕ್ಕಂಥ ಟೈಮ್ ಏಳು ವರ್ಷ ಆ ಏಳು ವರ್ಷಗಳಲ್ಲಿ ಇದು ಸೂರ್ಯನನ್ನು ಇಪ್ಪತ್ನಾಲ್ಕು ಬಾರಿ ಪ್ರದಕ್ಷಿಣೆ ಹಾಕುತ್ತೆ ಇದರ ಮಧ್ಯೆ ಏಳು ಬಾರಿ ವೀನಸ್ ಗ್ರಹದ ಗ್ರಾವಿಟಿ ಫೋರ್ಸನ್ನು ಯೂಸ್ ಮಾಡಿಕೊಂಡು ತ್ರಸ್ಟನ್ನು ಪಡ್ಕೊಳ್ಳುತ್ತೆ ಮುಂದೆ ಹೋಗೋದಕ್ಕೆ ಇನ್ನು ಈ ಸ್ಯಾಟಲೈಟ್ನ ಟ್ರಾವೆಲಿಂಗ್ ಸ್ಪೀಡ್ ಬಂದು ಏಳು ಲಕ್ಷ ಕಿಲೋಮೀಟರ್ ಪ್ರತಿ ಗಂಟೆಗೆ ಈ ಒಂದು ಮಿಷನ್ನಿಗೆ ತಗಲಿರ್ತಕ್ಕಂಥ ವೆಚ್ಚ ನೂರ ಐವತ್ತು ಕೋಟಿ ಡಾಲರ್ ಅಂದರೆ ಸರಿಸುಮಾರು ಹತ್ತು ಸಾವಿರ ಕೋಟಿ ರೂಪಾಯಿಗಳು ಇನ್ನು ಈ ಪಾರ್ಕರ್ ಸೋಲಾರ್ ಪ್ರೊಬ್ ಮಿಷನ್ನ ರೀತಿಯೇ ನಮ್ಮ ಭಾರತದ ಬಾಹ್ಯಾಕಾಶ ಸಂಸ್ಥೆಯಾಗಿರ್ತಕ್ಕಂಥ ಇಸ್ರೋ ಆದಿತ್ಯ ಎಲ್ ಒನ್ ಅಂತಕ್ಕಂಥ ಮಿಷನ್ ನೇಮ್ನಲ್ಲಿ ಸೂರ್ಯನನ್ನು ಸ್ಟಡಿ ಮಾಡೋದಕ್ಕೆ ಸ್ಯಾಟಲೈಟನ್ನು ಲಾಂಚ್ ಮಾಡ್ತಾಯಿದೆ ಇದೆ ಎರಡು ಸಾವಿರದ ಹತ್ತೊಂಬತ್ತರ ಸುಮಾರಿಗೆ ನಮ್ಮ ಭಾರತ ಕೂಡ ಸ್ಯಾಟಲೈಟನ್ನು ಸೂರ್ಯನ ಬಳಿಗೆ ಕಳಿಸ್ತಾ ಇದೆ ನಮ್ಮ ಭಾರತದ ಇಸ್ರೋಗೆ ಬೆಸ್ಟ್ ಆಫ್ ಲಕ್ಕನ್ನು ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಬಳಿ ಕಾಮೆಂಟ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್